ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಂಡಕ್ಕಿ ಅಥವಾ ಕಡಲೆಪುರಿ ಮಕ್ಕಳು ಮತ್ತು ದೊಡ್ಡವರು ಎಲ್ಲರಿಗೂ ಇಷ್ಟವಾಗುವ ಮುಖ್ಯ ಆಹಾರಗಳಲ್ಲಿ ಒಂದಾಗಿದೆ ಬೋರುಗಳು ಮುರುಮುರುಳು ಮುರಿಲು ಮಂಡಕ್ಕಿ ಅಥವಾ ಕಡಲೆಪುರಿ ಪಫ್ಡ್ ರೈಸ್ ಎಂದು ಕರೆಯಲ್ಪಡುವ ಈ ಕಡಲೆಪುರಿ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಹಲವಾರು ತಲೆಮಾರುಗಳಿಂದ ಇವುಗಳನ್ನು ಸೇರಿಸುತ್ತಿದ್ದಾರೆ ಮಂಡಕ್ಕಿ ಅಥವಾ ಕಡಲೆಪುರಿಯನ್ನ ಅಕ್ಕಿಯಿಂದ ತಯಾರಿಸುತ್ತಾರೆ ಹಾಗಾಗಿ ಅಕ್ಕಿಯಲ್ಲಿ ಕಂಡುಬರುವ ಎಲ್ಲ ಪೋಷಕಾಂಶಗಳು ಇದರಲ್ಲಿವೆ ಈ ಕಡಲೆಪುರಿಯಿಂದ ಸಿಹಿ ತಿಂಡಿಗಳು ಪಾಯಸ ಮತ್ತು ಟಿಫನ್ಗಳನ್ನು ಸಹ ತಯಾರಿಸಿ ತಿನ್ನುತ್ತಾರೆ ಇವುಗಳನ್ನು ತಿಂದರೆ ತೂಕ ಕಡಿಮೆಯಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ ಹಾಗಾದ್ರೆ ಕಡಲೆಪುರಿಯಿಂದ ಆಗುವ ಆರೋಗ್ಯಕರ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕಡಲೆಪುರಿ ಭೌತಿಕವಾಗಿ ತುಂಬಾ ಹಗುರವಾದ ಆಹಾರವಾಗಿದೆ ಆದರೆ ಆರೋಗ್ಯದ ದೃಷ್ಟಿಯಿಂದ ಅದರ ತೂಕ ಬಹಳಷ್ಟಿದೆ ಕಡಲೆಪುರಿ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ ದೇಹದಲ್ಲಿ ಸಂಗ್ರಹವಾದ ಕೊಬ್ಬನ್ನು ಕರಗಿಸುವಲ್ಲಿ ಅದು ಸಹಕಾರಿಯಾಗಿದೆ ನೂರು ಗ್ರಾಂ ಕಡಲೆಪುರಿ ಹದಿನೇಳು ಗ್ರಾಂ ಫೈಬರ್ ಅನ್ನು ಒದಗಿಸುತ್ತದೆ ಪರಿಣಾಮವಾಗಿ ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯನಿರ್ವಹಣೆ ಸುಧಾರಿಸುತ್ತದೆ ಮತ್ತು ಹೊಟ್ಟೆಯು ಆರೋಗ್ಯಕರವಾಗಿರುತ್ತದೆ ಜೀರ್ಣಕಾರಿ ಸಮಸ್ಯೆಗಳು ದೂರವಾಗುತ್ತವೆ ವಿಟಮಿನ್ ಡಿ ವಿಟಮಿನ್ ಬಿ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳು ಕಡಲೆಪುರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿವೆ ಈ ಎಲ್ಲ ಪೋಷಕಾಂಶಗಳು ಮೂಳೆಗಳು ಮತ್ತು ಹಲ್ಲುಗಳಿಗೆ ಬಲ ಒದಗಿಸಲು ಪ್ರಮುಖವಾಗಿವೆ ಮೂಳೆ ಮುರಿತದ ಸಂದರ್ಭದಲ್ಲಿ ಇವುಗಳನ್ನು ಸೇವಿಸುವುದು ತುಂಬಾ ಒಳ್ಳೆಯದು ಅಧಿಕ ರಕ್ತದೊತ್ತಡ ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ಆಗಾಗ್ಗೆ ಕಡಲೆಪುರಿಯನ್ನು ಸೇವಿಸುವುದು ಉತ್ತಮ ಕಡಿಮೆ ಸೋಡಿಯಂ ಉಳ್ಳ ಕಡಲೆಪುರಿಯನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ರಕ್ತದೊತ್ತಡವನ್ನು ಸ್ಥಿರವಾಗಿರಿಸಿಕೊಳ್ಳಬಹುದು ಅಲ್ಲದೆ ಹೃದಯದ ಕಾರ್ಯವು ಉತ್ತಮವಾಗಿರುತ್ತದೆ ಕಡಲೆಪುರಿಯಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕವಿರುವುದರಿಂದ ಮಿತವಾಗಿ ತಿಂದರೂ ಬೇಕಾದ ಶಕ್ತಿ ಸಿಗುತ್ತದೆ ಹಾಗಾಗಿ ಮಿತವಾಗಿ ತಿನ್ನಲು ಬಯಸುವ ಮಧುಮೇಹಿಗಳಿಗೆ ಕಡಲೆಪುರಿ ಒಳ್ಳೆಯದು ಕಡಲೆಪುರಿ ಪೌಷ್ಟಿಕಾಂಶದ ಮೌಲ್ಯವು ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಅವರಿಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಒದಗಿಸುತ್ತದೆ ಅವರ ಮೆದುಳನ್ನು ಉತ್ತೇಜಿಸುತ್ತದೆ ಮಕ್ಕಳಲ್ಲಿ ರಕ್ತಹೀನತೆ ಸಾಮಾನ್ಯ ಸಮಸ್ಯೆಯಾಗಿದೆ ಅವರ ಆಹಾರದಲ್ಲಿ ಕಡಲೆಪುರಿಯನ್ನು ಸೇರಿಸೋದು ತುಂಬ ಒಳ್ಳೆಯದು ಯಾಕಂದರೆ ಕಡಲೆಪುರಿಯಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿದೆ ಇವುಗಳನ್ನು ಮಕ್ಕಳಿಗೆ ನಿತ್ಯ ನೀಡಿದರೆ ರಕ್ತ ವೃದ್ಧಿಯಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಮಂಡಕ್ಕಿ ಅಥವಾ ಕಡಲೆಪುರಿಯಿಂದಾಗುವಂತಹ ಆರೋಗ್ಯಕಾರಿ ಪ್ರಯೋಜನಗಳು ಹಾಗಿದ್ರೆ ತಡ ಯಾಕೆ ನೀವು ಕೂಡ ಮಿತವಾಗಿ ಕಟ್ಲಿಪುರಿಯನ್ನ ಸೇವಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿ ತಮ್ಮೆಲ್ರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇ ಥ್ಯಾಂಕ್ ಯು ವೈಸ್ ಟೇಕ್ ಕೇರ್ ಬ ಬಾಯ್